ನಾನು ನಂದಿನಿಯವರು ದೊಡ್ಡಕ್ಕ ಡಾಕ್ಟರ್ ಹರಿಣಿ ಮಂಜುನಾಥ್. ಹಾಯ್ ಎಲ್ಲರಿಗೂ, ನಾನು ನಂದಿನಿ ಚಿಕ್ಕಕ್ಕ, ನಾನು ನಿವೇದಿತಾ, ನಾನು ಅಸೋಸಿಯೇಟ್ ಡೈರೆಕ್ಟರ್ ಅಟ್ ಅ ಲೀಡರ್ಶಿಪ್ ಹೈರಿಂಗ್ ಫರ್ಮ್. ನಾನು ಈಗ ಕರೆಂಟ್ಲಿ ಇಂಡಿಜಿನಲ್ಲಿ ಸೈಂಟಿಫಿಕ್ ಲೀಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದು ನಮಗೆ ತುಂಬ ಬೇಜಾರಿದೆ. ಸೊ ಅವಳ ಎಲಿಮಿನೇಷನ್ ಟೈಮಲ್ಲಿ ನಾನು ದುಃಖ ತಡಿಲಾರದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿದೆ. ಅದಲ್ಲದೇ ಬಟ್ ಐ ಆಮ್ ಸೋ ಪ್ರೌಡ್ ಆಫ್ ಹರ್, ಯಾಕಂದರೆ ಅವಳು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ತುಂಬ ಜನ ಮನಸ್ಸು ಗೆದ್ದಿದ್ದಾಳೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಅವಳ ಏಜ್ ಎಲ್ಲ ಯೂತ್ಗಳು ನಂದು 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 ಅಂತ ಹೇಳಿ ನಮಗೂ ಮೆಸೇಜ್ ಮಾಡಿ, ಅಕ್ಕ ವಿ ಲವ್ ಹರ್, ಟೆಲ್ ಹರ್ ಟು ಸ್ಟೇ ಸ್ಟ್ರಾಂಗ್, ಬೇಜಾರು ಮಾಡ್ಕೋಬಾರ್ದು ಅನ್ನಿ ಅಂತ ಹೇಳ್ತಾರಲ್ಲ, ಐ ಥಿಂಕ್ ಅದು ಟ್ರಾಫಿಕ್ಕಿನ್ನ ತುಂಬ ದೊಡ್ಡದು. ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ಅಂದರೆ ಎಲ್ಲರಿಗೂ ಹೇಳಬೇಕಂತಿತ್ತು, ಆದರೆ ಫಸ್ಟ್ ಒಂದ್ಸಲ ನಂಗೆ ಹೇಳಿದ್ದು ಅವಳು ಹೇಳಿದ ತಕ್ಷಣ ಅದ್ರ ಹಿಂದಿನ ದಿನೇನೆ ನಮ್ಮ ಅಜ್ಜಿ ಫೋನ್ ಮಾಡಿದ್ರು, ಇವಳು MTV ರೋಡಿಸ್ಗೆ ಹೋಗಿದ್ದಾಳೆ, ಹಿಂದಿ ನಮ್ಗೇನು ಅರ್ಥ ಆಗಲ್ಲ, ನಮ್ಮ ಬಿಗ್ ಬಾಸ್ಗಾದ್ರೂ ಹೋಗ್ಬಾರ್ದ ಅಂತ ನಮ್ಮ ಚಿಕ್ಕಜ್ಜಿ ಹೇಳಿದ್ರು. ಅವ್ರು ಹೇಳಿದಂಗೆ ಆಗೋಯ್ತು, ನಮಗೆ ತುಂಬ ಖುಷಿ ಆಗೋಯ್ತು. ಅವಳು ಬಿಗ್ ಬಾಸ್ ನಿಜವಾಗ್ಲು ಕನ್ನಡಕ್ಕೆ ಹೋಗ್ತಾ ಇದ್ದಾಳೆ, ನಾನು ಮೊದಲೇ ಬಿಗ್ ಬಾಸ್ ಫ್ಯಾನು, ಸುದೀಪ್ ಸರ್ ಫ್ಯಾನು, ಅದು ನಮ್ಮ ತಂಗಿನೇ ಹೋಗ್ತಾಳೆ ಅಂತ ನಮಗೆ ನಂಗಂತೂ ತುಂಬ ಖುಷಿ ಆಯಿತು. ನಂಗೆ 100% ಗೊತ್ತಿತ್ತು, ನಮ್ಮ ಅಕ್ಕ ನಮ್ಮ ಮಮ್ಮಿ ಡ್ಯಾಡಿ ಫ್ಯಾಮಿಲಿ ಅವರೆಲ್ಲ ತುಂಬ ಖುಷಿ ಪಡ್ತಾರೆ ಅಂತ. ಇಮ್ಮಿಡಿಯೇಟ್ಲಿ ನಮ್ಮ ಅಕ್ಕಂಗೂ ಫೋನ್ ಮಾಡಿ ಹೇಳಿದಾಗ ಅವಳು ನೆಕ್ಸ್ಟ್ ಕ್ವೆಶನ್ ಇದ್ದಿದ್ದು ಜಶ್ವಂತ್ ಬರ್ತಾ ಇದ್ದಾನ ಅಂತ. ಸೊ ನಮಗೆ ಅವಳು ಹೌದು ಅಂದಾಗ ನಮಗೆ ತುಂಬ ಎಕ್ಸೈಟ್ ಆಗಿ ಒಂದು ಹಬ್ಬದ ವಾತಾವರಣ ಆಗೋಯ್ತು ನಮ್ಮ ಮನೆಯಲ್ಲಿ. ಹೌದು, ಅದು ನಮಗೆ ಹೊಸ ಎಕ್ಸ್ಪೀರಿಯನ್ಸ್. ಆಮೇಲೆ ಏನಂದರೆ ನಮಗೆ ಇದು ಮೀಡಿಯಾ ಹೊಸದು. ಆಮೇಲೆ ಹೇಗೆ ಅಂದರೆ ಹೇಗೆ ಸೆಲೆಕ್ಟ್ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಅವಳ ಮೂಲಕ ನಾವು ಕಲ್ತಿದ್ದೀವಿ, ಓಕೆ ನಮ್ಮ ತಂಗಿಗೆ ಈ ಥರ ಬೇಕು. ನಾವು ಬಟ್ಟೆ ಕಲಿಸಿಲ್ಲ ಅಂದರೆ ಪ್ರಾಬಬ್ಲಿ ಅವಳಿಗೆ ಲೋ ಫೀಲ್ ಆಗ್ಬೋದು, ಅವಳಿಗೆ ಬೇಕಾಗುತ್ತೆ ಬಟ್ಟೆ, ನನ್ನ ತಂಗಿಗೆ ಬೇಜಾರಾಗ್ಬಾರ್ದು ಅಂದ್ಬಿಟ್ಟು ನಾವು ಪ್ರತಿ ವಾರ ಶುಕ್ರವಾರ ಮತ್ತು ಥರ್ಸ್ಡೇ ಗುರುವಾರ ಹೋಗ್ಬಿಟ್ಟು ಶಾಪಿಂಗ್ ಮಾಡೋದು ಕಳಿಸೋದು ಹಾಗೆ ಮಾಡ್ತಿದ್ವಿ. ಅದು ನಮಗೆ ಖುಷಿ ಕೊಟ್ಟಿದೆ. ವಿ ವೇರ್ ಲೈಕ್ ಏನಂತಾರೆ, ದ ಮ್ಯಾನೇಜರ್ಸ್ ಫಾರ್ ನಂದು. ನಾವು ಫ್ಯಾಮಿಲಿಗಳಲ್ಲೆಲ್ಲ ಇದ್ದಾಗ ಅಯ್ಯೋ ಸ್ಲೀವ್ಲೆಸ್ ಹಾಕೊಂಡ್ರೇ ಒಂಥರ ಅನ್ನೋ ಮುಜುಗರ ಫ್ಯಾಮಿಲಿಯಿಂದ ಬಂದಿರೋದು, ಇವಾಗ ಅವಳು TV-ಲಿ ಹೋದ್ಮೇಲೆ ಎಲ್ಲರ ಥರ ಇರಬೇಕು, ಸ್ಲೀವ್ಲೆಸ್ಸೇ ಹುಡ್ಕೋಣ ಅಂತ ನಾವು ಅದೇ ಥರ ಹುಡುಕಿ ಯಾರಿಗೂ ಅವಳು ನಾನು ಕಮ್ಮಿ ಅಂತ ಅನ್ನಿಸ್ಬಾರ್ದು, ಅವಳಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾವು ಎಲ್ಲ ರಿಸರ್ಚ್ ಮಾಡಿ ಯಾವ ಲುಕ್ ಚೆನ್ನಾಗಿರುತ್ತೆ ಅಂತ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ. ಎಲ್ಲರಿಗೂ ಡಿಸೈನರ್ಸ್ ಇರ್ಬೋದು, ನಾವು ಲರ್ನ್ ಮಾಡಿಕೊಂಡು ನಮ್ಮ ತಂಗಿಗೆ ನಾವೇ ಸೆಲೆಕ್ಟ್ ಮಾಡಿ ಕಳಿಸ್ತಾ ಇದ್ವಿ. ಐ ಡೋಂಟ್ ಥಿಂಕ್ ಸೊ. ಈಗ ಅವಳು ವೆನ್ ಇಟ್ ಕಮ್ಸ್ ಟು ನಂದು ಆಸ್ ಅ ಪರ್ಫಾರ್ಮರ್ ಅವಳು ಕೊಟ್ಟಿದ್ದಾಳೆ, ಬಟ್ ಆ್ಯಸ್ ಎ ಇಂಡಿವಿಜುವಲ್ ಒಂದು ಪ್ರೇಮಿಯಾಗಿ ಒಂದೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂದಾಗ ಮಾತ್ರ ಅವಳು ಮೂಡ್ ಹೋಗಿದ್ದೆ ಹೊತ್ತು ಅವಳದು ಫೀಲಿಂಗ್ಸ್ನ ಶೇರ್ ಮಾಡಿದ್ದಾಳೆ. ಅವಳೇನು ಕದ್ದು ಮುಚ್ಚಿ ನಾನು ಮಾಡಬಾರ್ದು ಕ್ಯಾಮ್ರಾ ನೋಡ್ತಿದ್ದೆ ಅಂತ ಆಗಿಲ್ಲ, ಅವಳು ಹೇಗಿದ್ದಾಳೆ ಹಾಗೆ ಆ ಫೀಲಿಂಗ್ಸ್ನ ತೋರಿಸ್ಪಡಿಸಿದ್ದಾಳೆ. ಬಟ್ ಅದೇ ಟಾಸ್ಕ್ ಬಂದಾಗ ಓ ಐ ಆಮ್ ಏನಂತಾರೆ ನನಗೆ ಲೋ ಆಗಿದೆ, ನಾನು ಟಾಸ್ಕ್ ಆಡಬಾರ್ದು ಅಂತ ಯಾವತ್ತೂ ತೋರಿಸಿಲ್ಲ. ಈ ಟಾಸ್ಕ್ಗೆ ಹೇಗೆ ಸ್ಟ್ರಾಟಜೈಸ್ ಮಾಡಬೇಕು, ಆ್ಯಸ್ ಅ ಟೀಮ್ ಪ್ಲೇಯರ್ ಹೇಗೆ ಸಪೋರ್ಟ್ ಮಾಡ್ಬೋದು ಅಂತ ಸಖತ್ತಾಗಿ ಮಾಡಿದ್ದಾಳೆ. ಯುವರ್ ಆಗಿ ಅವರಿಬ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದ್ರಲ್ಲಿ ಜಾಸ್ತಿ ನಂದುಗಿತ್ತು. ಆಲ್ ಆಫ್ ಅ ಸಡನ್ ಅವ್ರಿಗೆ ಆ ಥರ ಅಟ್ಮಾಸ್ಫಿಯರು 24/7 ಈ ಥರ ಅವ್ರ ಜೊತೆಗೂ ಮುಂಚೆಯಿಂದನ ಜೊತೆಗೂ ಇರ್ತಾ ಇರಲಿಲ್ಲ. ಸೊ ಇವ್ರಿಗೆ 24/7 ಜೊತೆಗಿರೋದ್ರಿಂದ ಅವಳ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋಯ್ತು. ಸೊ ಅದು ಮೇ ಬಿ ಆ ಥರ ವ್ಯೂವರ್ಸ್ಗೆ ಹಂಗೆ ಅನ್ನಿಸ್ತು, ನಮಗೂ ಒಂದು ಸ್ವಲ್ಪ ಅನ್ನಿಸ್ತು. ಬಟ್ ಅದು ಪೋರ್ಟ್ರೇ ಆಗಿದೆ ಆ ಥರ, ಬಟ್ ಇನ್ ರಿಯಾಲಿಟಿ ಹಂಗಿಲ್ಲ. ಅವ್ರು ಯಾವಾಗಲೂ 24/7 ಜೊತೆಗಿರ್ತಿರ್ಲಿಲ್ವಲ್ಲ, ಇದೊಂದು ಸಿಚುಯೇಷನಲ್ಲಿ ಹಂಗೆ ಬಂದು ವೈ ಇಸ್ ಈ ನಾಟ್ ಸ್ಪೆಂಡಿಂಗ್ ಟೈಮ್ ನನ್ನ ಜೊತೆ ಜಾಸ್ತಿ, ಆ ಥರ ಅವ್ಳಿಗೆ ಅನಿಸಿರೋದು ನಿಜ.